ವೀಕ್ಷಕರೇ ನಮಸ್ಕಾರ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬಹಳ ಬಹಳ ವಿಶೇಷವಾಗಿ ಇದೇ ತಿಂಗಳು ನವಂಬರು ಇಪ್ಪತ್ತನೇ ತಾರೀಕಿಗೆ ಮಹಾಗುರು ಮಕರ ರಾಶಿಯಿಂದ ಕುಂಭ ರಾಶಿಗೆ ಮಹಾಗುರು ಪ್ರವೇಶಿಸುವುದರಿಂದ ಮಕರ ರಾಶಿಯವರಿಗೆ ಏನೆಲ್ಲ ಮಹಾಗುರುವಿನಿಂದ ಅದೃಷ್ಟದಾಯಕವಾಗತ್ತೆ ಮಹಾಗುರುವಿನಿಂದ ಯಾವ ಯಾವ ನಕ್ಷತ್ರ ಮತ್ತು ಮಕರ ರಾಶಿಯವರಿಗೆ ಏನು ಮಹಾಗುರುವಿನಿಂದ ಎಷ್ಟು ದಿನದಲ್ಲಿ ಕಾರ್ಯಪ್ರವೃತ್ತಿ ಕಾರ್ಯದಿಂದ ಜಯಶೀಲರಾಗುತ್ತಾರೆ ಹೇಳತಕ್ಕಂಥದ್ದನ್ನು ಸ್ವಲ್ಪ ವಿವರಿಸಿ ನಿಮಗೆ ತಿಳಿಸಿಕೊಡ್ತೇನೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನವಂಬರು ಮಕರ ರಾಶಿಯಿಂದ ಕುಂಭರಾಶಿಗೆ ಮಹಾಗುರು ಪ್ರವೇಶಿಸುವುದರಿಂದ ಉತ್ತರಾಷಾಢ ಶ್ರವಣ ಧನಿಷ್ಠ ಈ ನಕ್ಷತ್ರದವರಿಗೆ ಮಕರ ರಾಶಿಯವರಿಗೆ ಬಹಳ ಬಹಳವೇ ವಿಶೇಷವಾಗಿರ್ತಕ್ಕಂತಹ ದ್ವಿತೀಯದಲ್ಲಿ ಗುರು ನಿಮ್ಮ ಜನ್ಮ ರಾಶಿಯಿಂದ ಎರಡನೇ ಎರಡನೇ ಮನೆ ಗುರು ಬಹಳ ಬಹಳ ಚೆನ್ನಾಗಿ ಉತ್ತಮ ಫಲಿತಾಂಶವನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಮಾಡಬಹುದು ಏನೆಲ್ಲ ಒಳ್ಳೆಯದಾಗತ್ತೆ ಏನೆಲ್ಲ ಲಾಭವಾಗತ್ತೆ ಎರಡನೇ ಮನೆ ಗುರು ಧನಕಾರಕನಾದಂಥ ಗುರು ಉತ್ತರಾಷಾಢ ಶ್ರವಣ ಧನಿಷ್ಠ ಮಕರ ರಾಶಿಯವರಿಗೆ ಮೊದಲನೇದಾಗಿ ಸಂತಾನ ಭಾಗ್ಯ ಉಂಟಾಗುತ್ತೆ ಸಂತಾನ ಭಾಗ್ಯ ಫಲಪ್ರಾಪ್ತಿಯಾಗತ್ತೆ ಎಷ್ಟೋ ವರ್ಷದಿಂದ ಸಂತಾನಕ್ಕೋಸ್ಕರ ಅನೇಕ ಪೂಜೆ ಹೋಮ ಜಪ ಮಾಡಿಸಿದ್ದೀರಿ ಅದು ನಿಮಗೆ ಈ ಮಹಾಗುರುವಿನ ಅನುಗ್ರಹದಿಂದ ನಿಮಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ತದನಂತರ ಉದ್ಯ ಉದ್ಯೋಗದಲ್ಲಿ ಲಾಭ ನೋಡಿ ನೀವು ಎಷ್ಟೋ ದಿನದಿಂದ ಉದ್ಯೋಗಗಳನ್ನು ಮಾಡ್ತಾ ಇರ್ತೀರಾ ಉದ್ಯೋಗದಲ್ಲಿ ಕಷ್ಟ ನಷ್ಟ ದುಃಖ ಇವೆಲ್ಲ ಇರುತ್ತೆ ಮನಸ್ಸು ಚಂಚಲ ಇರುತ್ತೆ ಮಾನಸಿಕ ಒತ್ತಡಗಳು ಇರುತ್ತೆ ಈ ಮಹಾಗುರು ಪ್ರವೇಶದಿಂದ ಉದ್ಯೋಗದಲ್ಲಿ ಲಾಭ ಹಾಗೆ ಈ ಷೇರು ವ್ಯವಹಾರಗಳಲ್ಲಿ ನೀವು ಅನೇಕ ದಿನದಿಂದ ನಷ್ಟಗಳನ್ನು ಹೊಂದಿರ್ತೀರಿ ಫೈನಾನ್ಸು ಬಡ್ಡಿ ಬೇರೆ ಬೇರೆ ಕಮಿಷನ್ ಸಂಬಂಧಪಟ್ಟಂಥ ಯಾರಿಗೋ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಅಥವಾ ಇನ್ಯಾರಿಗೋ ಏನೋ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೀಗೆ ಹಲವಾರು ಥರದ ವ್ಯವಹಾರದಲ್ಲಿ ಈ ಹಿಂದೆ ನಷ್ಟ ಆಗಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾಗುರು ಪ್ರವೇಶದಿಂದ ವ್ಯವಹಾರದಲ್ಲಿ ಲಾಭ ಹಾಗೆ ಸಾಲ ಬಾಧೆ ನಿವಾರಣೆ ನೋಡಿ ನೀವು ಕೈ ಸಾಲ ಜನ ಸಾಲ ಅಥವಾ ಬ್ಯಾಂಕಿನಿಂದ ಸಾಲ ಅಥವಾ ಬೇರೆ ಬೇರೆ ಥರದ ಒಡವೆ ವಸ್ತ್ರಾಭರಣಗಳಿಂದ ನೀವು ಬರ್ತಕ್ಕಂಥ ಸಾಲಗಳನ್ನೆಲ್ಲ ನೀವು ತಂದಿರ್ತೀರಾ ಅನೇಕ ಅದರಿಂದ ಮಾನಸಿಕವಾದಂಥ ಹಿಂಸೆಗಳಿಗೆ ಒಳಪಟ್ಟು ತುಂಬ ಜರ್ಜರಿತರಾಗಿರ್ತೀರ ಆದರೆ ಈ ಮಹಾಗುರು ಪ್ರವೇಶದಿಂದ ನೂರ ಹದಿಮೂರು ದಿನದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಮಹಾಗುರು ಅನುಗ್ರಹದಿಂದ ಸಮಸ್ಯೆಗಳು ಬಗೆಹರಿದು ಅತ್ಯಂತ ಸುಖದಾಯಕ ಸಂತೋಷದಾಯಕವಾಗಿರ್ತಕ್ಕಂಥ ಜೀವನ ಖುಷಿ ಖುಷಿಯಾಗಿ ಸಂತೋಷಮಯವಾಗಿ ಇರುತ್ತೀರಿ ತುಂಬ ಚೆನ್ನಾಗಿದೆ ಒಳ್ಳೆಯದಾಗತ್ತೆ ಶುಭವಾಗಲಿ